गगन चानल वीक्षक नमस्कार गगन वार्ते स्वागत इन वास्तव प्रतिबिंब मुख्यांश विजयनगर पोलिस हुतात्म दिनाचरण नदे कार्यनिर्वह पोलिस कर्तव्य श्लाघनीय जिलाधिकारी एम एस दिवाकर कर्नाटक राज्य सरकारी प्रथम दर्जे कॉलेज अतिथि उपन्यासक बेड़े ईसी सचिव मन कर्नाटक पारंपरिक वैद्य परिषत् वत आदिचुंचनगिरी अक्टोबर 26-14 राष्ट्रीय सम्मेलन आयोजने काणाहसल्ली समीप बेळकट्टे ग्राम आकस्मिक बेंकि तगुली 1 लक्षक्कू अधिक मौल्य मेवु भस्म योगदिंद आत्मविश्वास हेच्चुत्तदे डाक्टर डिवि परमशिवमूर्ति अभिप्राय ಈಗ ವಾರ್ತೆಗಳ ವಿವರ ಹೊಸಪೇಟೆ ನಗರದಲ್ಲಿ ಶನಿವಾರ ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಡಿಎಆರ್ ನೂತನ ಪರೇಡ್ ಮೈದಾನದಲ್ಲಿ ಆಚರಿಸಲಾಯಿತು ನಗರದ ಟಿಬಿ ಡ್ಯಾಮ್ ರಸ್ತೆಯಲ್ಲಿರುವ ಡಿಎಆರ್ ನೂತನ ಪರೇಡ್ ಮೈದಾನದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಹಾಗೂ ಎಸ್ಪಿ ಶ್ರೀಹರಿ ಬಾಬು ಸಿಇಒ ಸದಾಶಿವ ಪ್ರಭು ಅವರು ಹುತಾತ್ಮರಿಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವವನ್ನು ಸಲ್ಲಿಸಿದರು ಇದೇ ವೇಳೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹುತಾತ್ಮ ಪೊಲೀಸ್ ಕುಟುಂಬಗಳಿಂದ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪೊಲೀಸರು 3 ಸುತ್ತು ಗುಂಡು ಹಾರಿಸುವ ಮೂಲಕ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು ನಂತರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಮಾತನಾಡಿ ಅನೇಕ ಒತ್ತಡಗಳ ನಡುವೆ ಕಾರ್ಯನಿರ್ವಹಣೆ ಮಾಡುವ ಪೊಲೀಸರ ಕರ್ತವ್ಯ ಶ್ಲಾಘನೀಯವಾಗಿದೆ ಪೊಲೀಸ್ ಇಲಾಖೆಯ ಅನುಪಸ್ಥಿತಿಯಲ್ಲಿ ಕಾನೂನು ಪರಿಪಾಲನೆ ಕಷ್ಟವಾಗುತ್ತೆ ಪೊಲೀಸ್ ಅಧಿಕಾರಿಯಿಂದ ಪೇದೆವರಿಗಿನ ಸಮವಸ್ತ್ರಕ್ಕೆ ಗೌರವ ರಕ್ಷಣೆ ಇದೆ ಈ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ ನಾವು ಸುರಕ್ಷಿತವಾಗಿದ್ದೇವೆ ಎಂಬುದಕ್ಕೆ ಪೊಲೀಸ್ ಇಲಾಖೆಯ ಪ್ರಮುಖ ಕಾರಣ ಕರ್ತವ್ಯ ನಿರ್ವಹಿಸುವ ವೇಳೆಯಲ್ಲಿ ವೀರ ಮರಣ ಹೊಂದಿದ ಪೊಲೀಸರಿಗೆ ಇಲಾಖಾ ಹಂತದಲ್ಲಿ ಹಾಗೂ ಸಾರ್ವಜನಿಕ ವಲಯದಿಂದ ಪ್ರಶಂಸೆಯನ್ನ ವ್ಯಕ್ತಪಡಿಸಲಾಗುತ್ತೆ ಆದರೆ ಆ ಸಾವಿಗೆ ಬೆಲೆ ಕಟ್ಟಲು ಸಾಧ್ಯ ಇಲ್ಲ ಅಂತ ಅವರು ಹೇಳಿದರು ಎಲ್ಲಾ ಪೊಲೀಸರು ಒತ್ತಡರಹಿತವಾಗಿ ಕರ್ತವ್ಯ ನಿರ್ವಹಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಇದರೊಂದಿಗೆ ಕುಟುಂಬಕ್ಕೂ ಹೆಚ್ಚಿನ ಸಮಯ ಕೊಡಬೇಕು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು ಹುತಾತ್ಮನಾದ ಎಲ್ಲ ಪೊಲೀಸರ ಕುಟುಂಬಗಳಿಗೆ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹಾರೈಸುವುದಾಗಿ ಅವರು ತಿಳಿಸಿದರು ಇದೇ ವೇಳೆ ಹುತಾತ್ಮನಾದ ಪೊಲೀಸ್ ಕುಟುಂಬದವರನ್ನ ಸನ್ಮಾನಿಸಲಾಯಿತು ಈ ಜಿಲ್ಲೆಯಲ್ಲಿ 4 ಜನ ಹುತಾತ್ಮರಾಗಿದ್ದರು ಕೂಡ ಅದರಲ್ಲಿ ಒಬ್ಬರು ಮಾತ್ರ ಈ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ ಈ ನಮ್ಮ ಎಸ್ಪಿ ಅವರ ಮಾಹಿತಿ ಪ್ರಕಾರ ಅವರೆಲ್ಲ ಅವರ ಫ್ಯಾಮಿಲಿನಲ್ಲಿ ಇರತಕ್ಕಂತ ಎಲ್ಲ ಮೆಂಬರ್ಸ್ ಗಳಿಗೆ ಇವತ್ತು ನಾವು ಸನ್ಮಾನ ಮಾಡಿದೀವಿ ಆದರೆ ಅವರು ಕಳ್ಕೊಂಡಿರತಕ್ಕಂತ ನೋವಿಗೆ ಯಾವುದೇ ಪರಿಹಾರ ನಾವು ಕೊಡಲಿಕ್ಕಾಗಲಿಲ್ಲ ಆದರೂ ಕೂಡ ಅವರು ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಉಳಿತಿಗಾಗಿ ನಮ್ಮ ಸಂರಕ್ಷಣೆಗಾಗಿ ಕರ್ತವ್ಯ ನಿರ್ವಹಿಸುವಲ್ಲಿ ಅವರು ವೀರಮರಣ ಹೊಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ನಾವು ಸಲೂಟ್ ಅನ್ನು ಸಲ್ಲಿಸಬೇಕಾಗುತ್ತೆ ಆದರೆ ಅನೇಕ ನಾವು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದಲ್ಲಿ ಅನೇಕ ಕಾನೂನುಗಳನ್ನು ನಾವು ಪಾಲನೆ ಮಾಡ್ತೀವಿ ಯಾವುದೇ ಒಂದು ಕಾನೂನನ್ನು ಪಾಲನೆ ಮಾಡಬೇಕಾದ್ರೆ ಅದು ಶಾಸಕಾಂಗದ ಮುಖಾಂತರ ಬಂದು ಕಾರ್ಯಾಂಗಕ್ಕೆ ಬರುತ್ತೆ ಈ ಕಾರ್ಯಾಂಗದಲ್ಲಿ ಯಾವುದೇ ಒಂದು ನಾವು ಆ್ಯಕ್ಟನ್ನು ಕಾನೂನನ್ನು ಪಾಲನೆ ಮಾಡಬೇಕಾದ್ರೆ ಕೊನೆಯ ಹಂತನೇ ಪೊಲೀಸ್ ಇಲಾಖೆ ಏನೇ ಉಲ್ಲಂಘನೆ ಆದರೂ ಕೂಡ ಉಲ್ಲಂಘನೆ ಆದರೆ ಅಂತ ನಾವು ಏರಬಹುದು ವಿನಃ ಇಲಾಖೆಗಳು ಅಂತಿಮವಾಗಿ ಅದನ್ನು ಕಾರ್ಯರೂಪಕ್ಕೆ ತಂದು ಅದನ್ನು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮತ್ತೆ ನ್ಯಾಯಾಂಗಕ್ಕೆ ಅದರ ವಯಲೇಟ್ ಆಗಿರೋ ಬಗ್ಗೆ ಆಗಿರತಕ್ಕಂಥದ್ದು ಪೊಲೀಸ್ ಇಲಾಖೆ ಇವತ್ತು ಪೊಲೀಸ್ ಇಲಾಖೆ ಇಲ್ಲದೆ ಆಡಳಿತ ಹೇಗಿರುತ್ತೆ ನಾವು ಮಾಡ್ಕೋಬಹುದು ಪೊಲೀಸ್ ಇಲಾಖೆ ಇಲ್ಲದೆ ಇದ್ದರಲ್ಲಿ ಪೊಲೀಸ್ ಇಲಾಖೆ ಅನುಪಸ್ಥಿತಿಯಲ್ಲಿ ಏನಾದರೂ ಕಾನೂನುಗಳನ್ನು ಪರಿಪಾಲನೆ ಮಾಡತಕ್ಕಂಥ ಪರಿಸ್ಥಿತಿ ಇನ್ನೊಂದು ಊಹೆ ಮಾಡಿದರೂ ಕೂಡ ನಾವು ತುಂಬ ಕಷ್ಟ ಆಗುತ್ತೆ ಇವತ್ತು ನಾನು ಒಬ್ಬ ಜಿಲ್ಲಾಧಿಕಾರಿಯಾಗಿದ್ದರೂ ಕೂಡ ಇವತ್ತಿನ ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ನಮ್ಮ ರಾಜ್ಯದಲ್ಲೇ ಆಗಲಿ ದೇಶದಲ್ಲೇ ಆಗಲಿ ಒಬ್ಬ ಕಾನ್ಸ್ಟೇಬಲ್ ವಿತ್ ಯೂನಿಫಾರ್ಮ್ ಇದ್ದರೆ ಅದಕ್ಕಿರ್ತಕ್ಕಂಥ ರಕ್ಷಣೆ
ಬೇರೆ ಯಾವ ಅಧಿಕಾರ ಮಟ್ಟದಲ್ಲಿ ಇಲ್ಲ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಇವತ್ತು ನಾವೆಲ್ಲ ಸಂರಕ್ಷಿತವಾಗಿದೀವಿ ನಾನು ಸುರಕ್ಷಿತವಾಗಿದೀನಿ ಅಂತ ಹೇಳ್ಕೊಳ್ಳಕ್ಕೆ ಅದು ಪೊಲೀಸ್ ಇಲಾಖೆನೇ ಕಾರಣ ಅಂತ ಇವರು ಕರ್ತವ್ಯ ನಿರ್ವಹಿಸುತ್ತದಲ್ಲ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ವೀರಮರಣ ಒಪ್ಪಿದಾಗ ನಾವು ಇಲಾಖೆಗಳಿಂದ ಆಗಲಿ ಅಥವಾ ಸಾರ್ವಜನಿಕರಿಗೆ ಪ್ರಶಂಸೆಯನ್ನು ಕೊಡ್ತೀವಿ ಆದರೆ ಆ ಸಾವಿಗೆ ನಾವು ಬೆಲೆ ಕಟ್ಟಕಾಗಲಿಕ್ಕಿಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ನೇಮಕವಾಗಿದ ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ವಿಜಯನಗರ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ನಗರದ ಶಂಕರ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬುಧವಾರ ಸಚಿವ ಜಮೀರ್ ಅಹಮದ್ ಅವರಿಗೆ ಮನವಿ ಪತ್ರ ನೀಡಿದರು ಇದೇ ವೇಳೆಯಲ್ಲಿ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಜಿಲ್ಲಾ ಗೌರವಾಧ್ಯಕ್ಷ ಏರಿಸ್ವಾಮಿ ಅವರು ಮಾತನಾಡಿದರು ಈ ಹಿಂದೆ ಆಡಳಿತ ಮಾಡಿದ ಎಲ್ಲ ಸರ್ಕಾರಗಳು ಅಧಿಕಾರಕ್ಕೆ ಬಂದ ತಕ್ಷಣ ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡುತ್ತಾ ಬಂದಿವೆ ಆದರೆ ಇಲ್ಲಿಯವರೆಗೆ ಯಾವುದೇ ಸರ್ಕಾರಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಈ ಬಾರಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿತ್ತು ಕೊಟ್ಟ ಭರವಸೆಯಂತೆ ನಮ್ಮ ಬೇಡಿಕೆಯನ್ನು ಈ ಶೈಕ್ಷಣಿಕ ವರ್ಷದಲ್ಲಿಯೇ ಈಡೇರಿಸಬೇಕು ಅಂತ ಅವರು ಒತ್ತಾಯಿಸಿದರು 2023-24 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ 10,500 ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ನೇಮಕವಾಗಿದ್ದು ಕಳೆದ 2 ದಶಕಗಳ ಕಾಲ ಹೊಸ ಜೀತ ಪದ್ಧತಿಯಲ್ಲಿ ಬಹಳ ಕಡಿಮೆ ವೇತನಕ್ಕೆ ವರ್ಷದಲ್ಲಿ ಕೇವಲ 7 ರಿಂದ 8 ತಿಂಗಳು ಮಾತ್ರ ಗೌರವಧನ ಪಡೆದು ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ ಅಂತ ಏರಿಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ಹೇಳಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಲ್ಲ ಅತಿಥಿ ಉಪನ್ಯಾಸಕರು ಸುಮಾರು 20 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಆದರೆ ಸರ್ಕಾರಗಳು ಈ ಅತಿಥಿ ಉಪನ್ಯಾಸಕ ಯಾವುದೇ ರೀತಿಯ ಒಂದು ಸೇವಾ ಸೌಲಭ್ಯ ಕೊಡದೆ ಕಾಯಮತಿ ಮಾಡದೆ ಗುಲಾಮಗಿರಿ ಪದ್ಧತಿಯನ್ನು ಅನುಸರಿಸುವಂಥ ನೀತಿಯನ್ನು ಸರ್ಕಾರ ಅನುಸರಿಸ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯನ್ನು ಹೊರಡಿಸಿದಂಥ ಸಂದರ್ಭದಲ್ಲಿ ಎಲ್ಲ ಅತಿಥಿ ಉಪನ್ಯಾಸಕರನ್ನು ನಾವು ಕಾಯಮತಿ ಮಾಡ್ತೀವಿ ಅನ್ನುವಂಥ ಪ್ರಣಾಳಿಕೆಯನ್ನು ಹೊರಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಉನ್ನತ ಶಿಕ್ಷಣ ಸಚಿವರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ಉಪನ್ಯಾಸಕರ ಕಾಯಮತಿ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ ಜೊತೆಗೆ ಈಗ ಆನ್ಲೈನ್ನಲ್ಲಿ ನಾವು ಆಯ್ಕೆ ಆಗಿದ್ದೇವೆ 7 ತಾರೀಕಿನಿಂದ ಆದರೂ ಸಹಿತ ಇಲ್ಲಿಯ ಮೌಖಿಕ ಆದೇಶ ಉನ್ನತ ಶಿಕ್ಷಣ ಇಲಾಖೆಯವರು ಹೊರಡಿಸಿದ್ದಾರೆ ಅಂತೇಳಿ ಒಂದು ಸುಳ್ಳು ಪ್ರಚಾರವನ್ನು ಮಾಡಿ ಇರ್ತಕ್ಕಂಥ ಸ್ಥಳೀಯ ಕಾಲೇಜಿನ ಪ್ರಿನ್ಸಿಪಲ್ಗಳು ಅಟೆಂಡೆನ್ಸ್ ಕೊಡದೆ ಈ ಅತಿಥಿ ಉಪನ್ಯಾಸಕರನ್ನು ಶೋಷಣೆ ಮಾಡ್ತಿದ್ದಾರೆ ಅವರಿಗೆ ಯಾವುದೇ ರೀತಿಯ ಹೇಳೋರು ಕೇಳೋರು ಇಲ್ಲದಂಗೆ ಆಗೈತೆ ಈ ಪ್ರಿನ್ಸಿಪಲ್ರಿಗೆ ಮೊದಲು ಈ ಇಲಾಖೆ ಸರಿಯಾದ ಒಂದು ಗೈಡ್ಲೈನ್ಸ್ ಕೊಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ ಬೇಡಿಕೆಗಳೇನಿದ್ದಾವೆ ಸುಮಾರು 20 ವರ್ಷಗಳಿಂದ ನಾವು ಈ ಸೇವೆಯನ್ನು ಅತಿಥಿ ಉಪನ್ಯಾಸಕರಂತ ಮಾಡ್ಕೊಂತ ಬಂದಿದ್ದೀವಿ ಆದರೂ ಸಹಿತ ಇವತ್ತಿಗೂ ಸರ್ಕಾರಗಳು ಯಾವುದೇ ರೀತಿಯ ಸೇವಾ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಹಾಗಾಗಿ ನಮಗೆ ಕಾಯಂ ಮಾಡಿ ಈ ಒಂದು ಕಾಯಂ ಆದೇಶ ಹೊರಡಿಸ್ಬೇಕಂತೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ನಾವು ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಹಿತ ನಾವು ಬೇಡಿಕೆಯನ್ನು ಮತ್ತು ಶಾಸಕರಿಗೂ ಸಹಿತ ಈ ಬೇಡಿಕೆಯ ಪತ್ರವನ್ನು ನಾವು ಈ ಅತಿಥಿ ಉಪನ್ಯಾಸಕರೇನು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದ ಎಲ್ಲ ಬಂಧುಗಳು ಸಹಿತ ಅತಿಥಿ ಉಪನ್ಯಾಸಕರು ಈ ಮನವಿಯನ್ನು ಕೊಟ್ಟು ಇವತ್ತು ಬೇಡಿಕೆ ನೀಡಬೇಕಂತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಹುಲಗಪ್ಪ ಅಕ್ಕಿ ಮಲ್ಲಿಕಾರ್ಜುನ ಡಾಕ್ಟರ್ ಷಣ್ಮುಖಪ್ಪ ಬೋಧು ಮತ್ತಿತರರು ಉಪಸ್ಥಿತರಿದ್ದರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಇದೇ ಅಕ್ಟೋಬರ್ 26 ರಿಂದ 3 ದಿನಗಳ ಕಾಲ ಪಾರಂಪರಿಕ ವೈದ್ಯರ 14ನೇ ರಾಷ್ಟ್ರೀಯ ಸಮ್ಮೇಳನ ನಡೆಯಲಿದೆ ಈ ಸಮ್ಮೇಳನವು ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಸಂಚಾಲಕ ಸೂರಪ್ಪ ತಿಳಿಸಿದರು ನಗರದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪಾರಂಪರಿಕ ವೈದ್ಯ ಪರಿಷತ್ತಿನ ಜಿಲ್ಲಾ ಸಂಚಾಲಕ ಸೂರಪ್ಪ ಅವರು ಮಾತನಾಡಿ ರಾಜ್ಯದ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಅಕ್ಟೋಬರ್ 26ರಿಂದ 3 ದಿನಗಳ ಕಾಲ ಪಾರಂಪರಿಕ ವೈದ್ಯರ 14ನೇ ರಾಷ್ಟ್ರೀಯ ಸಮ್ಮೇಳನ ನಡೆಯಲಿದೆ ಈ ಸಮ್ಮೇಳನದಲ್ಲಿ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದು ಸಮ್ಮೇಳನದ ಉದ್ಘಾಟನೆಯನ್ನು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ನೆರವೇರಿಸಲಿದ್ದಾರೆ 3,000 ವೈದ್ಯರ ಮಾಹಿತಿ ಇರುವ ಕೋಶವನ್ನು ಕೃಷಿ ಸಚಿವರಾದ ಚಲುವರಾಯಸ್ವಾಮಿಯವರು ಬಿಡುಗಡೆ ಮಾಡಲಿದ್ದಾರೆ ಇದೇ ವೇಳೆ 5 ಜನ ಹಿರಿಯ ಅನುಭವಿ ವೈದ್ಯರಿಗೆ ಪಾರಂಪರಿಕ ವೈದ್ಯರತ್ನ ಪ್ರಶಸ್ತಿ ನೀಡಲಾಗುವುದು ಎಂದು ಅವರು ಹೇಳಿದರು ಪಾರಂಪರಿಕ ವೈದ್ಯ ಪರಿಷತ್ತು ಕರ್ನಾಟಕ ಶ್ರೀ ಆದಿಚುಂಚನಗಿರಿ ಮಠದಲ್ಲಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಬೆಳ್ಳೂರು ಕ್ರಾಸ್ನಲ್ಲಿ ಶ್ರೀ ಆದಿಚುಂಚನಗಿರಿ ಮಠದಲ್ಲಿ ಈ ಒಂದು
ರಾಷ್ಟ್ರ ಮಟ್ಟದ ಹಾಗೂ ರಾಜ್ಯ ಮಟ್ಟದ 14ನೇ ಸಮ್ಮೇಳನ ನಡೆಯತಾ ಇದೆ ಈ ಒಂದು ಸಮ್ಮೇಳನದಲ್ಲಿ ಪೂಜ್ಯ ಗುರುಗಳಾಗಿರತಕ್ಕಂತ ನಿರ್ಮಲಾನಂದ ಸ್ವಾಮೀಜಿ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಸಾನ್ನಿಧ್ಯವನ್ನು ವಹಿಸುತ್ತಾರೆ ಹಾಗೇನೇ ಈ ಒಂದು ನಮ್ಮ ಪರಿಷತ್ತಿನ ಅಧ್ಯಕ್ಷರಾಗಿರುವಂತ ಜಿ ಮಾದೇವಯ್ಯನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಾಗೇನೇ ಮುಖ್ಯವಾಗಿ ಈ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯ ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಹಾಗೇನೇ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತ ಚಲುವರಾಯ ಸ್ವಾಮಿ ಅವರು ನಮ್ಮ ಪಾರಂಪರಿಕ ವೈದ್ಯರ ಮಾಹಿತಿ ಕೋಶದ ಪುಸ್ತಕವನ್ನು ಸಹ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ಪ್ರಾಚೀನ ಆರೋಗ್ಯ ಪರಂಪರೆ ದೇಶೀಯ ವೈದ್ಯ ಪದ್ಧತಿ ನಮ್ಮ ಪೂರ್ವಜನರಿಂದ ಬಂದಿರತಕ್ಕಂತ ಈ ವನಸ್ಪತಿಗಳ ಜ್ಞಾನ ಪರಂಪರೆಯನ್ನು ಮುಂದಿನ ಪೀಳಿಗೆಗಾಗಿ ಇದನ್ನು ಉಳಿಸಿ ಬೆಳೆಸಿ ಈ ಮಾನವ ಕುಲಕ್ಕಾಗಿ ಪುನರುಜ್ಜೀವನಗೊಳಿಸುವ ಏಕೈಕ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ಮುತ್ತಾತನ ಕಾಲದಿಂದಲೇ ಮಾಡ್ಕೊತಾ ಬಂದಿದ್ದೀವಿ ನಾಟಿ ವೈದ್ಯ ಪದ್ಧತಿಯಿಂದನೇ ವನಸ್ಪತಿಗಳ ಘಟಾನುಘಟಿಗಳಿದ್ದಾರೆ ಸರ್ ಆಯುರ್ವೇದದಲ್ಲಿ ಮಾಡ್ತಾ ಇರೋಂಥವ್ರು ಅವ್ರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂದರೆ ಅವರಿಗೆ ವೇಟ್ ಇದೆ ಮಾಡಬೇಕಂತ ಇದು ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ಸಪೋರ್ಟ್ ಮಾಡೋರಿಲ್ಲ ಕೆಲವು ವಿಚಾರ ಹೆಂಗಾಗುತ್ತೆ ಅಂತಂದರೆ ಅವನು ಈಗ ಕೋವಿಡ್ ಆಗಿತ್ತು ಮೊನ್ನೆ ಕರೋನಾದು ಕರೋನಾ ಟೈಮಲ್ಲಿ ಮೆಡಿಸನ್ ನಮಗೆ ನಾವೇ ಮಾಡ್ಕೊಂಡು ಎಷ್ಟೋ ಜನ ಕೊಟ್ಟಿದ್ದೀವಿ ನಮಗೆ ಬೇಕಾಗಿರೋರಿಗೆ ಕೊಟ್ಟಿದ್ದೀವಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿರೋಂಥವ್ರು ಎಷ್ಟೋ ಜನ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಹೊರಗಡೆ ಹೆಂಗಾಗ್ತಾಯಿದೆ ಅಂತೇಳಿ ಕೆಲವು ಲೇಹಗಳನ್ನೆಲ್ಲ ಮಾಡ್ಕೊಂಡು ನಾವೇ ತೊಗೊಂಡಿದ್ದೀವಿ ನಾವೆಲ್ಲ ಚೆನ್ನಾಗಿದೆ ನಮ್ಮ ಫ್ಯಾಮಿಲಿಗಳೆಲ್ಲ ಇದು ಮಾಡ್ಕೊಂಡು ಹೋಗಿದ್ದೀವಿ ಕೆಲವು ಯಾರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲ ಆ ಥರನೂ ಕೆಲವು ಆಗಿದ್ದಾವೆ ಔಷಧ ಎಲ್ಲದಕ್ಕಿದೆ ಸರ್ ಆದರೆ ಅದು ಪ್ರಮಾಣ ಗೊತ್ತಿರಬೇಕು ಮಾಡ್ಕೊಂಡು ಹೋಗಬೇಕು ಘಟಾನುಘಟಿಗಳಂತೂ ಇದ್ದಾರೆ ಹೊರಗಡೆ ಬರ್ತಾ ಇಲ್ಲ ಅವ್ರು ಬೆಳಕಿಗೆ ಬರಬೇಕಂತ ನಾನು ಬಯಸ್ತೀನಿ ನನ್ನ ಈ ಒಂದು ನೆಕ್ಸ್ಟ್ ಪೀಳಿಗೆಗೆ ಹೇಳಬೇಕು ವಿದ್ಯೆನ ಮುಂದಕ್ಕೆ ದಾರಿ ಹೇಳ್ಕೊಡ್ಬೇಕು ಅಂತ ನಾನು ಬಯಸ್ತೀನಿ ಸರ್ ನಮ್ಮ ಪಾರಂಪರಿಕ ಇದರಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೂ ಅದೇ ಸರ್ ಗೌರ್ಮೆಂಟ್ ಲ್ಯಾಂಡ್ ಏನಾದ್ರು ಪ್ರೊವೈಡ್ ಮಾಡಿಕೊಟ್ರೆ ಒಂದು ಡಿಸ್ಟಿಕ್ಕಿಗೆ ಒಂದಿಷ್ಟು ಅಂತ ನಾವು ವನಸ್ಪತಿಗಳನ್ನ ಬೆಳೆಸ್ಕೊತೀವಿ ನಾನು ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯುರ್ವೇದ ಗಿಡಗಳನ್ನೇ ನಾವು ಬೆಳೆಸ್ಕೊಂಡು ಹೋಗ್ತೀವಿ ನಮ್ಮ ಟೀಮ್ ಕಡೆಯಿಂದ ಒಬ್ಬರಿಗೆ ಅಂತಲ್ಲ ಆ ಒಂದು ಏರಿಯಾಗೆ ಒಂದಿಷ್ಟು ಜನ ಅಂತಿರ್ತಾರೆ ಅವರಲ್ಲಿ ಬೆಳೆಸ್ಕೊಳ್ಳೋಂಗೆ ನಮಗೆ ಬೇಕಾಗಿರೋದು ನಾವು ಬೇರೆಯವ್ರ ಮೇಲೆ ಅವಲಂಬಿತಗೊಳ್ಳಾರ್ದಂಗೆ ಪೂರಾ ಹೆಚ್ಚು ರೇಟ್ ಕೊಟ್ಟು ತರಿಸ್ತೀವಿ ಕೆಲವು ಈ ಆಂಧ್ರದಲ್ಲಿ ಕೆಲವು ಸಿಗುತ್ತೆ ತೆಲಂಗಾಣದಲ್ಲಿ ಕೆಲವು ಸಿಗುತ್ತೆ ನಮ್ಮಿರದಲ್ಲಿ ಸಿಗಲ್ಲ ಆ ಥರ ಕೆಲವು ಇರ್ತೀವಿ ಮಂಗಳೂರಲ್ಲಿ ಕೆಲವು ತರಿಸ್ತೀವಿ ಅವ್ರು ಬಂದಾಗ ನಮಗೆ ನಮ್ಮಿರದಲ್ಲಿ ಬೆಳೆಸ್ಕೊಂಡ್ರೆ ನಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ ವಿಜಯನಗರ ಜಿಲ್ಲೆಯ ಕಾಣಹೊಸಳ್ಳಿ ಸಮೀಪದ ಬೆಳಕಟ್ಟೆ ಗ್ರಾಮದಲ್ಲಿ ಮೀಸೇರು ಬಸವರಾಜ್ ಎಂಬುವರ ಕಣದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿದ ಪರಿಣಾಮ ಅಪಾರ ಪ್ರಮಾಣದ ಮೇವು ಸುಟ್ಟಿರುವ ಘಟನೆ ಶನಿವಾರ ಜರುಗಿದೆ ಜಿಲ್ಲೆಯ ಕಾಣಹೊಸಳ್ಳಿ ಸಮೀಪದ ಬೆಳಕಟ್ಟೆ ಗ್ರಾಮದಲ್ಲಿ ಮೀಸೇರು ಬಸವರಾಜ್ ಎಂಬುವರ ಕಣದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ 10 ಲೋಡ್ ಮೆಕ್ಕೆಜೋಳದ ಸೊಪ್ಪು ಬೆಂಕಿಗೆ ಆಹುತಿಯಾಗಿದೆ ಈ ಘಟನೆಯಿಂದ 1 ಲಕ್ಷಕ್ಕೂ ಅಧಿಕ ಮೌಲ್ಯದ ಮೇವು ನಷ್ಟವಾಗಿರುವುದಾಗಿ ಅಂದಾಜಿಸಲಾಗಿದೆ ಅಗ್ನಿ ಅವಘಡ ಸಂಭವಿಸುತ್ತಿದ್ದಂತೆ ಗ್ರಾಮಸ್ಥರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು ಕೂಡ್ಲಿಗೆಯ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸಿದರು ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಶ್ರೀನಿವಾಸ್ ಕೊಂಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇತ್ತೀಚಿನ ದಿನಗಳಲ್ಲಿ ಯೋಗಿಗಳಾಗೋದಕ್ಕೆ ಯಾರೂ ಇಷ್ಟಪಡಲ್ಲ ಎಲ್ಲರೂ ಭೋಗಿಗಳಾಗೋದಕ್ಕೆ ಆಸೆ ಪಡ್ತಾರೆ ಸಾಮಾನ್ಯರ ಉಸಿರಾಟಕ್ಕೂ ಮತ್ತು ಯೋಗಿಗಳ ಉಸಿರಾಟಕ್ಕೂ ತುಂಬ ವ್ಯತ್ಯಾಸವಿದೆ ನಿಧಾನವಾದ ಉಸಿರಾಟ ಮತ್ತು ಹೆಚ್ಚು ಕಾಲ ಉಸಿರು ಹಿಡಿಯುವುದರಿಂದ ದೇಹದ ಶಕ್ತಿಯನ್ನು ಹೆಚ್ಚಿಸಬಹುದು ಎಂದು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಿವಿ ಪರಮಶಿವಮೂರ್ತಿಯವರು ಅಭಿಪ್ರಾಯಪಟ್ಟರು ಕನ್ನಡ ವಿಶ್ವವಿದ್ಯಾಲಯದ ನುಡಿ ಕಟ್ಟಡದಲ್ಲಿ ಯೋಗ ಅಧ್ಯಯನ ವಿಭಾಗದಿಂದ ಉಸಿರಾಟ ಎಂಬ ವಿಷಯದ ಕುರಿತು ಆಯೋಜಿಸಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮನುಷ್ಯರು ಬೇಡದ ವಿಚಾರಗಳ ಬಗ್ಗೆ ಹೆಚ್ಚಾಗಿ ಚಿಂತಿತರಾಗಿದ್ದು ಅನೇಕ ಒತ್ತಡಗಳಿಂದ ಬಳಲುತ್ತಿದ್ದಾರೆ ಜೀವನದಲ್ಲಿ ಲವಲವಿಕೆಯಿಂದ ಇಲ್ಲದೆ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಕುಗ್ಗುತ್ತಿದ್ದಾರೆ ಈ ಸಮಸ್ಯೆಯಿಂದ ಹೊರಬರಬೇಕಾದರೆ ಯೋಗಾಭ್ಯಾಸ ಹಾಗೂ ಧ್ಯಾನದ ಮೂಲಕ ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಎಂ ನಿರಂಜನಮೂರ್ತಿಯವರು ಉಸಿರಾಟ ಎನ್ನುವ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿ ಮಾತನಾಡಿದರು ಉಸಿರಾಟದ ಕ್ರಿಯೆಯ ಮೂಲಕ ದೇಹದ ಪ್ರತಿಯೊಂದು ಭಾಗವು ಹತೋಟಿಗೆ ಬರುತ್ತದೆ ಪ್ರಾಣವು ದೇಹದ ಹೃದಯ ಭಾಗದಲ್ಲಿ ಇರುವುದು ಪ್ರಾಣವಾಯು ದೇಹಕ್ಕೆ ಚೈತನ್ಯ ನೀಡುವುದು ಮಾನವನ ಆಯುಷ್ಯವು ಉಸಿರಾಟ ಪ್ರಕ್ರಿಯೆಯನ್ನು ಅವಲಂಬಿಸಿದೆ ಎಂದು ಅವರು ಹೇಳಿದರು ಈ ವೇಳೆಯಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಬೋಧಕ ಸಿಬ್ಬಂದಿಗಳು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವಿಜಯನಗರದಲ್ಲಿ ಪೊಲೀಸ್ ಹುತಾತ್ಮ ದಿನಾಚರಣೆ ಒತ್ತಡಗಳ ನಡುವೆ ಕಾರ್ಯನಿರ್ವಹಿಸುವ ಪೊಲೀಸರ ಕರ್ತವ್ಯ ಶ್ಲಾಘನೀಯ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಹೇಳಿಕೆ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಸಚಿವರಿಗೆ ಮನವಿ ಕರ್ನಾಟಕದ ಪಾರಂಪರಿಕ ವೈದ್ಯ ಪರಿಷತ್ ವತಿಯಿಂದ ಆದಿಚುಂಚನಗಿರಿಯಲ್ಲಿ ಅಕ್ಟೋಬರ್ 26ರಿಂದ 14ನೇ ರಾಷ್ಟ್ರೀಯ ಸಮ್ಮೇಳನ ಆಯೋಜನೆ
ಕಾಣಹೊಸಳ್ಳಿ ಸಮೀಪದ ಬೆಳಕಟ್ಟೆ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ 1 ಲಕ್ಷಕ್ಕೂ ಅಧಿಕ ಮೌಲ್ಯದ ಮೇವು ಭಸ್ಮ ಯೋಗದಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಡಾಕ್ಟರ್ ಡಿವಿ ಪರಮಶಿವಮೂರ್ತಿ ಅಭಿಪ್ರಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ವಂದನೆಗಳೊಂದಿಗೆ ಸಂಗಮೇಶ್ ಗಣೇಶ್